ಜನ ಸಮಾಜವೇ ಆಳುವುದು ದೇಶವನ ಮೊಳಗುತ್ತಿದೆ ಬಹುಜನರ ಕಹಳೆ
ಈ ಕಾರ್ಯಕ್ರಮವನ್ನು ಬೆಂಗಳೂರು ವಲಯದಿಂದ ಆಯೋಜಿಸಿ ತಾವೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಚಿಕ್ಕಲಾಲಬಾದ್ನಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಭೀಮ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಅನ್ಯಾಯ ಅಕ್ರಮ ಆಗ್ತಾ ಇದ್ದಾವೆ, ಅತ್ಯಾಚಾರಗಳಾಗ್ತಾ ಇದ್ದಾವೆ, ಏನೆಲ್ಲ ಆಗ್ತಾ ಇದ್ರು ಕೂಡ ಇವತ್ತು ಸರ್ಕಾರಕ್ಕೆ ಅನೇಕ ಮನವಿಗಳನ್ನ ಕೊಟ್ಟರು ಕೂಡ ಆ ಮನವಿಗಳಿಗೆ ಕಿವಿ ಕೊಡದೇ ಇರ್ತಕ್ಕಂತ ಈ ಸರ್ಕಾರಕ್ಕೆ ಇವತ್ತು ನಾವು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ. ನೀವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರ ಮಾನ ಪ್ರಾಣ ಆಸ್ತಿಗಳನ್ನ ಕಾಪಾಡಲಿಕ್ಕೆ ನೀವು ಹೆಚ್ಚಿಗೆ ಒತ್ತು ಕೊಡಬೇಕು. ಅದು ಬಿಟ್ಬಿಟ್ಟು ಇವತ್ತು ಪ್ರಾಣಿಗಳಾದ್ರು ಕೂಡ ಆಕಡೆ ತಿರುಗೇ ನೋಡ್ತಾ ಇಲ್ಲ, ಆಸ್ತಿಗಳಾದ್ರು ಕೂಡ ಆಕಡೆ ತಿರುಗೇ ನೋಡ್ತಾ ಇಲ್ಲ, ಅವ್ರ ಮಾನ ಮರ್ಯಾದೆಗಳು ಅರಾಜಾತರು ಕೂಡ ಆಕಡೆ ತಿರುಗೇ ನೋಡ್ತಾ ಇಲ್ಲ. ಅದರ ವಿರುದ್ಧ ನಿಮಗೆ ಎಚ್ಚರಿಕೆಯನ್ನ ಕೊಡಲಿಕ್ಕೆ ನಾವು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ಒಂದು ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ವಿ. ನಾವು ಜನಪರವಾಗಿದ್ದೀವಿ ಅಂತಕ್ಕಂತ ಮನುಷ್ಯನಲ್ಲಿ ಇದ್ರೆ ಇವರು ಹೇಳಬೇಕು, ಇವರು ಆತಂಕದಿಂದ ಹೇಳಬೇಕು. ಅದನ್ನ ಹೇಳೋ ಜಿಲ್ಲೆಗಳಲ್ಲಿ ಸೋಷಿಯಲ್ ಬಾಯ್ಕಾಟ್ ಆಗ್ತಾ ಇದೆ, ಅನ್ಯಾಯ ಅಕ್ರಮಗಳು ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ನೀವು ಏನ್ ಆಕ್ಷನ್ ತಗೊಂಡಿದ್ರಿ ಸರ್ಕಾರದವ್ರೆ? ಇದಕ್ಕೆ ನೀವು ಉತ್ತರ ಹೇಳಬೇಕು. ಇದಕ್ಕೆ ನಮ್ಮ ಪ್ರಶ್ನೆ ಇದು, ನೀವು ಮಾಡಂತ ಇವತ್ತು ಏನು ಆಗ್ತಾ ಇದೆ ಅಕ್ರಮಗಳು, ಅದರ ಬಗ್ಗೆ ನೀವು ತಗೊಂಡಂತ ತೀರ್ಮಾನಗಳು ಕ್ರಮಗಳು ಏನನ್ನ ನೀವು ತಗೊಂಡಿದ್ರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಉತ್ತರ ಕೊಡಬೇಕು. ಜಾಗೃತಿ ಬರ್ತಾ ಇದೆ, ಜಾಗೃತರಾಗ್ತಾ ಇದ್ದಾರೆ. ಮುಂದೆ ನೀವು ಮಾಡಂತ ಅಕ್ರಮಗಳಿಗೆ, ಅನ್ಯಾಯಗಳಿಗೆ, ಜಾತಿ ಹಿಂದಿನಗಳಿಗೆ ಮತ್ತೆ ನ್ಯಾಯವಂಚಿತಗಳಿಗೆ ಬಹುಜನ ಸಮಾಜ ಪಾರ್ಟಿ ಕಾರ್ಯಕರ್ತರು ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಬುದ್ಧಿಯನ್ನ ಕಲಸಾಲ ಮುಖಾಂತರ ಕುರ್ಚಿಗಳನ್ನ ಬಿಡಿಸಿ ಮನೆಗಳಿಗೆ ಕಲಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನ ಮನೆಗಳಿಗೆ ಕಲಿಸುವಂತ ಪ್ರಯತ್ನ ಮಾಡೇ ಮಾಡ್ತಾರೆ ಬಹುಜನ ಸಮಾಜ ಪಾರ್ಟಿ. ಅಂದ್ರನ್ನ ಅರ್ಥ ಮಾಡ್ಕೊಬೇಕು. ಬಹುಜನ ಸಮಾಜ ಪಾರ್ಟಿಯನ್ನ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಆ ಕೆಲಸವನ್ನ ಮಾಡ್ತೀರಾ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಕಾಂಚೀರಾಮ್. ಸ್ವಾತಂತ್ರ್ಯ ಬಂದಾಗಿನಿಂದ 64 ವರ್ಷಗಳು ಆಗ್ತಾ ಬಂತು. ಬೇರೆ ಬೇರೆ ಪಕ್ಷದ ಸರ್ಕಾರಗಳು ನಡೆದು ಹೋಗ್ತಾ ಇದ್ದಾವೆ, ಆದರೆ ಯಾರೂ ಕೂಡ ನಮಗೆ ಸರಿಯಾದ ರಕ್ಷಣೆಯನ್ನು ಕೊಡಲಿಲ್ಲವೆ. ದೌರ್ಜನ್ಯಗಳು ಏಕೆ ಕಡಿಮೆ ಆಗಲಿಲ್ಲವೆ ಅಂತಂದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಬಹುಜನರು ಒಂದು ಸಿದ್ಧಾಂತ ಮೇಲಿದ್ದೇವೆ, ಸರ್ವರ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಇದೆ. ಸರ್ವರನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಬೇಕು, ಸರ್ವರಿಗೂ ಸಮ ಬಾಳನ್ನು ಕೊಡಬೇಕು. ಪ್ರಪಂಚದಲ್ಲಿ ಭಕ್ತ ಮೊದಲನೆಯ ಬಹುದೊಡ್ಡ ಒಬ್ಬರೇ ಒಬ್ಬ ಅಂಬೇಡ್ಕರ್ ರೈತ ಇದ್ದ ಅಂದ್ರೆ ರಾಮಸ್ರಾಮರು ಬಿಟ್ಟರು ಬೇರೆ ಯಾವ ಜಗತ್ತಿನಲ್ಲಿ. ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿಯವರಿಂದ ಆ ಪ್ರದೇಶವನ್ನು ಆಳ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಈ ದೇಶದ ಇಡೀ ಜನರು ನೋಡ್ತಾ ಇದ್ದಾರೆ ಅಕ್ಕ ಮಾಯಾವತಿಯವರನ್ನು. ಈ ದೇಶದ ಡೆಸ್ಟಿನಿ ಅಂತ ಏನಿದೆಯೋ ಆ ಡೆಸ್ಟಿನ ನಿರ್ಧರಿಸುವವರೇ ಮುಂದೆ ಅಕ್ಕ ಮಾಯಾವತಿಯವರೇ. ಅವ್ರು ಬಿಟ್ಟರೆ ಯಾರು ಈ ದೇಶ ಕಾಂತರಾಮ್ಜಿಯವರು ಒಂದೇ ಮಾತಾಡಿದ್ದಾರೆ, ನನ್ನ ಜನ ಬೇಡುವವರಾಗಬಾರದು, ನನ್ನ ಜನ ಆಳುವವರಾಗ್ಬಿಟ್ಟಂತೆ. ಎಂತ ಅದ್ಭುತವಾದ ನನ್ನೊಂದು ಎರಡು ಮಾತುಗಳು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ಜೈ ಭೀಮ್, ಜೈ ಭಾರತ್, ಜೈ ಕಾಂತರಾಮ್, ಜೈ ಮಾಯಾವತಿ. ಒಂದು 6-8 ತಿಂಗಳಿಂದ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಗಸ್ಟ್ ತಿಂಗಳಲ್ಲಿ ಬಾಗಲಕೋಟೆಯಲ್ಲಿ ಇದೇ ರೀತಿ ಕಾರ್ಯಕ್ರಮವನ್ನು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಬಾಗಲಕೋಟೆಯಿಂದ ಶುರು ಮಾಡಿದ್ರು. ಅಲ್ಲಿಂದ ಹಾಸನ ಜಿಲ್ಲೆಯಲ್ಲಿ ಅರಕಲ್ಗುಡಲಾದಂಥ ದೌರ್ಜನ್ಯ ಖಂಡಿಸಿ ಅಲ್ಲೊಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಾದ್ಮೇಲೆ ರಾಮನಗರದಲ್ಲಿ ಮತ್ತೊಂದು ಕಾರ್ಯಕ್ರಮನ ಕಳೆದ ತಿಂಗಳು ಮಾಡಿದ್ವಿ. ಈ ಎಲ್ಲ ಕಾರ್ಯಕ್ರಮ ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ
कड़े वर्ष कर्नाटक राज्य हल्ली दलित मेले दौर्जन्य जास्ती आगता है। नगर मुसलमान क्रैस्त मेले दौर्जन्य नड़ीता है। केवल बीजेपी सरकार बंद आगता घटने कांग्रेस सहित नडक बंद कांग्रेस पक्ष अधिकार सहित अति हेच्चु दौर्जन्य नड़ीता मत दौर्जन्य दौर्जन्यवे शिक्षे को बदल और रक्षे कोलसंग्रेस पार्टी मिनिस्टर इवत बीजेपी पार्टी मिनिस्टर अद्वान बंद अदे वे इतक पोलिस व्यवस्थे ऐन पोलिस तम कर्तव्यविट अल लोकल केकु यार दौर्जन्य आगे नम अन्याय आगे कंप्लेट को कंप्लेट यार तक और मेले केस मेले केस हाकि आम कल मेले को केस वापस तक ना इवर मेले केस वापस तक इंत पोलिस इंत एम एल सरकार कर्नाटक एंत दौर्जन्य नड़ीता है कटिंग अंतु अल बाबा शॉप हे कटिंग मूगन कतार मंड जिले कर्नाटक नड़ी घटने वर्ष तात मुतरे बिटी चाकरी मंदर ऊर हब आये हल्के उड़ी चपरे हाको तोरण कटो नहीं अंत निद्यावंत हूँ वाय हूँ ना अंतिक आ ओण जन मन हत जन बहिष्कार हाँ अदर ग्राम पंचायत अध्यक्ष सीरी बहिष्कार हाँ अद्व विरोधी आ ग्राम पंचायत अध्यक्ष नन इवर दर्जन नन बहिष्कार हाकोद्रे ग्राम मोदलने प्रजे नान नन बहिष्कार हाकोद्रे नान स्थानीय याकंत राजीनामा को इष्टे घटे नू अक डीसी आगे एस पी आगे घटने नोड़े और होगी अरकलगुड जिले अरकलगुड तालूक हासन जिले बहुजन समाज पार्टी मान्य महेश नेतृत्व में भाला सीरियस तक ना दिन पदयात्रा हासन बृहत् प्रतिभा देश अथवा राज्य अरे कुटुबे आ देश प्रधानमंत्री मुख्यमंत्री आ कुटुंबद यजमान वक्कलिग समाज हादिग समाज हुड़गन सहजवा प्रीतिम मद्दूर तालूकिन अबलवाडी ग्राम नडेदिरो घटने ನೀನು ಮಾದಿಗರ ಹುಡುಗನ್ನ ನೀನು ಲವ್ ಮಾಡಿದೀಯ ಅನ್ನೋ ಕಾರಣಕ್ಕೆ ಸ್ವಂತ ಮಗಳನ್ನ ಒಡೆದು ಸಾಯಿಸಿಬಿಟ್ಟಿದಾರಲ್ಲ ಸದಾನಂದ ಗೌಡರು ಇಂತ ಒಂದು ಅಮಾನವೀಯ ಘಟನೆ ನಡೆದಿದ್ರು ಕೂಡ ಅವರಿಗೆ ಇದು ಚರ್ಚೆ ಆಗ್ತಾರೆ ಅಂತ ಗೊತ್ತೋ ಗೊತ್ತಿಲ್ವೋ ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ದೌರ್ಜನ್ಯ ಮಾಡಿದ್ರು ತಪ್ಪು ಮಾಡಿದ್ರು 24 ಅವರ್ಸ್ ಗಿಂತ ಮೇಲೆ ಹೊರಗಡೆ ಇರಕ್ಕಾಗಲ್ಲ ಜೈಲಲ್ಲಿ ಇರ್ತಾನೆ ಅವರು ಯಾಕೆಂದ್ರೆ ಅಕ್ಕ ಮಾಯಾವತಿ ಅವರಿಗೆ ಸ್ವಾಭಿಮಾನದ ಪ್ರಶ್ನೆ ಮಾನಮರ್ಯಾದಿ ಪ್ರಶ್ನೆ ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆ ಎಲ್ಲಿವರೆಗೂ ಈ ದೇಶದಲ್ಲಿ ಜೀವಂತವಾಗಿರ್ತದೋ ಅಲ್ಲಿವರೆಗೆ ಭಾರತದ ಯಾವ ಸಮಸ್ಯೆಗಳು ಬಗೆಹರಿಯಲ್ಲ ಈ ಜಾತಿ ವ್ಯವಸ್ಥೆಯನ್ನ ನಿರ್ನಾಮ ಮಾಡೋದು ಹೇಗೆ ಅಂತಂದ್ರೆ ಈ ಮೇಲ್ಜಾತಿಯವರ ಅಧಿಕಾರದಲ್ಲಿ ಕೂತಿದ್ದಾರಲ್ಲ ಅವರನ್ನ ಕೆಳಗಿಳಿಸೋದ್ರ ಮೂಲಕ ಮಾತ್ರ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಇದನ್ನ ನೀವು ದಲಿತರಿದಿರಲ್ಲ ಒಳ್ಳೆಯರು ಮಾತಿದ್ರು ಅರ್ಥ ಮಾಡ್ಕೊಳ್ಳಿ ಇದನ್ನ ಇದನ್ನ ಅಷ್ಟೇನ ಸಾಬರಗಳಿದ್ರಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಅದು ಎಲ್ಲಿವರೆಗೆ ನೀವು ಈ ಮೇಲ್ಜಾತಿ ರಾಜಕೀಯ ಪಕ್ಷಗಳಿಗೆ ಓಟ್ ಹಾಕೋದನ್ನ ಬಿಡಲ್ವೋ ಅಲ್ಲಿವರೆಗೆ ನಿಮ್ಮ ಮೇಲೆ ದೌರ್ಜನ್ಯ ಮಾಡೋದು ನಿಲ್ಲಲ್ಲ ಅವ ಕೂಡ ಪುಡಿಗಾಸಿಗೆ ಒಂದು ಸೀರೆಗೆ ಒಂದು ರೊಕ್ಕಕ್ಕೆ ಒಂದು ಪಂಚೆಗೆ 100 ರೂಪಾಯಿಗೆ ಓಟ ಹಾಕಿ ಕೊಟ್ಟಿದ್ದಾರೆ
ಆ ಓಟ್ ಅವರಿಗೆ ಅಂತ ಶಕ್ತಿ ಕೊಡ್ತದೆ ಅಂತ ಗೊತ್ತಿಲ್ಲ ನನಗೆ ನಮಗೆ ಗೊತ್ತಿರೋದು ಏನಪ್ಪ ಅಂತಂದ್ರೆ 5 ವರ್ಷಕ್ಕೆ ಬಂದು 100 ರೂಪಾಯಿ ಕೊಡ್ತಾರಲ್ಲ ಅಷ್ಟೇ ಆದ್ರೆ ಅವರಿಗೆ ಇದೀ ದೇಶದ ಖಜಾನೆ ಮೇಲೆ ಕೂತ್ಕೊಳ್ಳೋ ಅಂತ ಶಕ್ತಿಯನ್ನ ಕೊಡ್ತದೆ ನಿಮ್ಮ ಓಟ್ ಮತ್ತೆ ಭಾರತದ ಸಂವಿಧಾನವನ್ನ ಜಾರಿ ಮಾಡೋ ಶಕ್ತಿಯನ್ನ ಆ ಓಟ್ ಕೊಡ್ತದೆ 62 ವರ್ಷ ಮಾಡಿರೋದೇ ನಾವು 62 ವರ್ಷ ಯಾರು ನಮ್ಮನ್ನ 2000 ವರ್ಷಗಳಿಂದ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ನಮ್ಮನ್ನ ಬಡತನ ನಿರುದ್ಯೋಗ ಅಸ್ಪೃಶ್ಯತೆಗೆ ತಳ್ಳಿದರೋ ಅವರಿಗೆ ಓಟ್ ಹಾಕೊಂಡು ಬಂದಿದ್ದೀವಿ ಅವರು ನಮ್ಮನ್ನ ಆಳಿದ್ದಾರೆ ಇವರಿಂದ ಈ ಬಹುಜನ ಸಮಾಜಕ್ಕೆ ನ್ಯಾಯ ಸಿಗುತ್ತಾ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ याके नानु राज्यभार जगह राज्य अस्पृश्यते जाति पद्धति हम दौर्जन्य नड़ीता है मुख्यमंत्री मंत्री एलव आय्के अलव नमेल नड़े दौर्जन्य सो अदे ननस स्न परहार वे वे परहार ऐन ओट बदल सीट बदल सीट बदल आ जग के कूतक्रे दौर्जन्यो कई अद्के स्ट्रोक ग्यारंटी वर्गे ओट हाँती कांग्रेस जनता दल बीजेपी एस सी ऐन तक अंद्रे कांग्रेस इवर मन अंतक कांग्रेस गौड्र मन अल्ली जीत गलो निम्ल कूड़स्तर अंत गांग्रेस नम मन अंतक सो कांग्रेस जनता दल इतनी बीजेपी कूड़ा देश जाति व्यवस्था आगे तायक राजकीय पक्ष ನಿಮಗೆ ಮಾನ ಮರ್ಯಾದೆ ಸಿಗಬೇಕು ನಿಮಗೆ ಗೌರವ ಸಿಗಬೇಕು ನಿಮಗೆ ರಕ್ಷಣೆ ಸಿಗಬೇಕು ನಿಮಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಈ ಮೂರು ಪಕ್ಷಗಳನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಬಾಬಾಸಾಹೇಬ್ರು ಹೇಳಿದ್ದೇನು ಅಂತಂದ್ರೆ ನನ್ನ ಈ ಸಂವಿಧಾನವನ್ನ ಈಗಿರತಕ್ಕಂತ ಸರ್ಕಾರಗಳು ಜಾರಿ ಮಾಡ್ತವೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಯಾಕೆಂದ್ರೆ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ಸಂವಿಧಾನದ ವಿರೋಧಿಗಳು ಕೂತಿದ್ದಾರೆ ಅದಕ್ಕೆ ಬಾಬಾಸಾಹೇಬ್ ಹೇಳಿದ್ದು ನನ್ನ ಸಂವಿಧಾನ ಉತ್ತಮವಾಗಿರಬಹುದು ಅದು ಭಾರತದಲ್ಲಿ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ತಂದುಕೊಡೋ ಶಕ್ತಿ ಇರಬಹುದು ಆದರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನನ್ನ ಜನ ಕೂತ್ಕೊಳ್ಳೋವರೆಗೂ ನನ್ನ ಸಂವಿಧಾನ ಜಾರಿ ಆಗಲ್ಲ ಅಂತ ಹೇಳಿ 100ಕ್ಕೆ 85 ಭಾಗ ಓಟಿರೋರು ರಾಜ್ಯಭಾರ ಮಾಡಬೇಕು 25 ಬಾರಿ 15 ಬಾರಿ ಓಟ್ ಇರೋರು ಈ ರಾಜ್ಯಭಾರ ಮಾಡಬೇಕು ಯಾರು ಓಟ್ ಮಾಡ ಯಾರು ರಾಜ್ಯಭಾರ ಮಾಡಬೇಕು ನೋಡಿ 85 ಕೋಟಿ ಓಟ್ ಇದೆ ನಿಮ್ಮ ಕೈನಲ್ಲಿ ಆದ್ರೆ ಪ್ರಧಾನಮಂತ್ರಿ ಆಗ್ತಾ ಇರೋರು ಮುಖ್ಯಮಂತ್ರಿ ಆಗ್ತಾ ಇರೋರು 15% ಇರೋ ಜನ ಇದು ಅವಮಾನ ಅಂತ ನಿಮಗೆ ಎಲ್ಲಿವರೆಗೆ ಅನ್ಸಲ್ವೋ ಅಲ್ಲಿವರೆಗೆ 85 ಬಾರಿ ಜನರ ಓಟ್ ಅನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು 15 ಬಾರಿ ಶ್ರೀಮಂತರು ಈ ದೇಶವನ್ನ ಆಳ್ತಾರೆ ಶ್ರೀಮಂತರು ಮೇಲ್ಜಾತಿಯವರು ದೇಶ ಆಳುವಾಗ ನಿಮಗೆ ಯಾಕೆ ಸಮಾನತೆ ಕೊಡಬೇಕು ನಿಮಗೆ ಯಾಕೆ ನ್ಯಾಯ ಕೊಡಬೇಕು ಅವರು ಯೋಚನೆ ಮಾಡಿ ಈ ದೇಶದ ಸಕಲ ಸಂಪತ್ತನ್ನ ಸೃಷ್ಟಿ ಮಾಡುವಂತ ನಾವು ಎಲ್ಲವನ್ನ ಸೃಷ್ಟಿ ಮಾಡಿ ಅವರ ಕೈ ಕಟ್ಬಿಟ್ಟು ಅವರ ಮುಂದೆ ಕೈ ಒಡ್ಕೊಂಡು ನಿಂತಿದ್ವಿ ಎಷ್ಟು ಮಟ್ಟಿಗೆ ಅಂದ್ರೆ ಇವತ್ತು ನೋಡಿ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ನಮ್ಮ ಜನರಿಗೆ ರಕ್ಷಣೆ ಬೇಕು ಅಂತ ಕೇಳೋ ಸ್ಥಿತಿಗೆ ಬಂದಿದ್ದೀವಿ ನಾವು ಊಟ ಸಂಪಾದನೆ ಮಾಡ್ಕೊಳ್ಳೋದಿರಲಿ ಉದ್ಯೋಗ ಸಂಪಾದನೆ ಮಾಡ್ಕೊಳ್ಳೋದಿರಲಿ ಗೌರವ ಸಂಪಾದನೆ ಮಾಡ್ಕೊಳ್ಳೋದಿರಲಿ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ಅದರಿಂದ ಮುಕ್ತ ಮಾಡಿ ಅಂತ ಈ ನಾಚಿಕೆಟ್ ಸರ್ಕಾರಕ್ಕೆ ಮನವಿ ಕೊಡಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ನಾವು ನೋಡಿ ಅಂತ ಸ್ಥಿತಿ ಇದು ಒಡೆಯವರ ಕೈಗೆ ದೊಣ್ಣೆ ಕಟ್ಬಿಟ್ಟು ಅವರು ಒಡಿತಾರೆ ನಮಗೆ ರಕ್ಷಣೆ ಕೊಡಿ ಅಂತ ಕೇಳಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ಬಂಧುಗಳೇ
ಸ್ನೇಹಿತರೆ ಬರ್ದಿಟ್ಕೊಳ್ಳಿ ಎಲ್ಲಿವರೆಗೆ ನೀವು ನಿಮ್ಮ ಓಟ್ಗಳನ್ನು ಕಾಂಗ್ರೆಸ್ ಜನತಾದಳ ಬಿಜೆಪಿಗೆ ಹಾಕುವ ಅಂತದನ್ನ ಬಿಡಲ್ವೋ ಅಲ್ಲಿವರೆಗೆ ನಿಮ್ಮ ಬದುಕು ಬದಲಾವಣೆ ಆಗಲ್ಲ ನೀನು ಎತ್ತುಕೊಂಡು ಬಂದಿದೀಯ ಈ ಕೂಸು ಆ ಕೂಸನ ಆ ಕೂಸಿನ ತಲೆ ಮೇಲೆ ಚಪ್ಪಡಿ ಹೊಡೆದುಬಿಟ್ಟು ಹೊರಟಿದ್ದೀನಿ ನೀನು ಹೆಂಗೆ ಸ್ಲಮ್ಮಲ್ಲಿ ಹಳ್ಳಿನಲ್ಲಿ ಊಟ ಇಲ್ಲದೆ ಬಟ್ಟೆ ಇಲ್ಲದೆ ಗುಲಾಮಗಿರಿ ಬದುಕನ್ನು ಬದುಕ್ತಾ ಇದೆಯೋ ಅದರಿಂದ ಬಿಡುಗಡೆ ಆಗಬೇಕು ನಿನ್ನ ಮಗು ಆ ಸ್ಥಿತಿಗೆ ಬರಬಾರ್ದು ನಿನ್ನ ಮಗನು ಆ ಸ್ಥಿತಿಗೆ ಬರಬಾರ್ದು ಅಂತ ನಿಮಗೆ ಅನಿಸೋದಾದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರೋದಾದ್ರೆ ಓಟನ್ನ ಬದಲಾಯಿಸಿ ಈ ದಿಕ್ಕಿನಲ್ಲಿ ಜನಜಾಗೃತಿ ಮೂಡಿಸೋದಕ್ಕೆ ಕಳೆದ ಆರು ತಿಂಗಳಿಂದ ಈ ದೌರ್ಜನ್ಯ ಮುಕ್ತ ಸಮಾಜದೆಡೆಗೆ ನಮ್ಮ ನಡಿಗೆ ಎನ್ನುವ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ನಾವು ಇಲ್ಲಿ ಸೇರಿರೋದು ಇಡೀ ದೇಶದ ಮೇಲೆ ನಡೀತಾ ಇರುವಂತ ಇಡೀ ದೇಶದಲ್ಲಿ ಇರ್ತಕ್ಕಂತ ಬಹುಜನ ಸಮಾಜದ ಮೇಲೆ ನಡೀತಕ್ಕಂತ ದೌರ್ಜನ್ಯವನ್ನು ತಡೆಯೋದಕ್ಕೆ ಜನಜಾಗೃತಿ ಮೂಡಿಸೋದಕ್ಕೆ ನಾವು ಸೇರಿದ್ರು ಈ ಕ್ಷಣದಲ್ಲಿ ನನಗೆ ಅಬಲ್ವಾಡಿ ಗಟ್ಟಲೆ ಜ್ಞಾಪಕ ಬರ್ತಾ ಇದೆ ಯಾಕೆ ಅಂತಂದ್ರೆ ಒಂದು ಸಣ್ಣ ಮಗು ಅಲ್ಲಿ ಕೂತಿದ್ರೆ ಆ ಮಗುನ ಕಾಲಿಟ್ಕೊಂಡು ಇಲ್ಲಿ ಎತ್ತಿ ಬೆಳೆದು ಬಿಟ್ಟರೆ ಹೆಂಗೆ ಅನಿಸ್ಬೋದು ಅಂತ ಅನಿಸ್ತಾ ಇದೆ ನನಗೆ ಆ ಹೆಣ್ಣು ಮಗಳನ್ನ ಸಾಯಿಸಿದ್ರು ಇಂತಹ ದೌರ್ಜನ್ಯಗಳನ್ನ ಜನಜಾಗೃತಿ ಮೂಡಿಸಿ ಅವ್ರಿಗೆ ಎಚ್ಚರಿಸೋಕ್ಕೋಸ್ಕರ ನಾವು ಈ ಸಭೆ ಸೇರಿದ್ರು ಆ ದಿಕ್ಕಿನಲ್ಲಿ ಬಂದಿರತಕ್ಕಂತ ಎಲ್ಲ ಬಂಧುಗಳು ವಾಪಸ್ ಹೋಗುವಾಗ ನೀವು ಬಂದಿರೋ ಬಸ್ಗಳಲ್ಲಿ ಕೂತ್ಕೊಂಡು ಹೋಗುವಾಗ ಯೋಚನೆ ಮಾಡ್ಕೊಂಡೋಗಿ ಎಲ್ಲಿವರೆಗೆ ಈ ದ್ರೋಹಿಗಳು ದೇಶದ್ರೋಹಿಗಳ ಕೈನಲ್ಲಿ ಅಧಿಕಾರ ಇರ್ತದೋ ಅಲ್ಲಿವರೆಗೆ ನಿಮಗೆ ಬದುಕಿಸಿದಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಂಡೋಗಿ ಮುಂದೆ ಇನ್ನೊಂದು ವರ್ಷಕ್ಕೂ ಆರು ತಿಂಗಳಿಗೆ ಚುನಾವಣೆ ಬರ್ತದೆ ಕರ್ನಾಟಕ ರಾಜ್ಯದಲ್ಲಿ ಬಹುಜನ ಸಮಾಜದ ಶಕ್ತಿ ಏನು ಅಂತ ತೋರಿಸಿ ನೀವು ಮುದೇವಗಳ ತೋರಿಸಿ ಇದ್ದರೆ ಗುಗ್ಗುಗಳ ಹೋಗ್ತೀರಿ ಗುಗ್ಗುಗಳ ಹೋಗ್ತೀರಿ ತಿಳ್ಕೊಳ್ಳಿ ಅದನ್ನ ತೋರಿಸಿ ಅಂತ ಹೇಳ್ತಾ ಕಾನೂನು ಬಾಹಿರವಾಗಿ ಯಾರ ಮೇಲೂ ಕೇಸ್ ಹಾಕೋದನ್ನ ಯಾರ ಮೇಲೂ ದೌರ್ಜನ್ಯ ಮಾಡೋದನ್ನ ಬಹುಜನ ಸಮಾಜ ಪಕ್ಷ ಸಹಿಸಲ್ಲ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನಗೆ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಬಾಂಧವರ ಬುತ್ತಿಗೆ ಬಿಗಿದಿವೆ ನೇಣು ಹಗ್ಗಗಳು ಮೋಹದಿಂದ ನೇಣು ಹಗ್ಗಗಳು
ಹಾಕಿ ಸೌಹಾರ್ದತೆಯ ತುಡುಕ ನಡೆದಿದೆ ಸೌಹಾರ್ದತೆಯ ತುಡುಕ कांशीराम साहब को नमन करते हुए, जैसे उत्तर प्रदेश में सर्व समाज को जोड़ा है, उसी प्रकार से पूरे देश में आज बहन मायावती के नेतृत्व में हर समाज जुड़ता चला जा रहा है। साथियों, मेरा आप लोगों से निवेदन है, आप लोग कर्नाटक में अपनी सरकार बनाना चाहते हैं, बहुजन समाज पार्टी के नेतृत्व में सरकार बनाना चाहते हैं, और साथियों जो हमारे महापुरुष रहे हैं जिन्होंने जन्म आपके साउथ में लिया है, जो हमारे साहू फुले अम्बेडकर जिनका जन्म आपके साउथ में हुआ है, महाराष्ट्र में हुआ है, किंतु साउथ के अंदर साहू फुले अम्बेडकर का उतना नहीं माना जाता, उतना सम्मान नहीं दिया जाता। आप उत्तर प्रदेश को देखो जाकर के, बहन मायावती जी ने इन महापुरुषों के सम्मान में 10 नए जिले बनाए। उन 10 नए जिलों का नाम महापुरुषों के सम्मान में बहन मायावती जी ने इनके नाम से रखा है। क्या नाम रखे हैं? संत कबीर नगर, महामाया नगर, अंबेडकर नगर, गौतम बुद्ध नगर, छत्रपति साहू महाराज नगर, ये जिलों के नाम रखे हैं। अरे जिस कौम का इतिहास नहीं होता उसका पतन हो जाता है, इसलिए बहन मायावती जी ने, माननीय कांशीराम साहब ने महापुरुषों का जो इतिहास पन्नों में दबा दिया गया था, उनका कोई नाम नहीं लेता था और आपके आगे उनको कोई नहीं जानता था, आज साहू फुले अम्बेडकर को पूरे देश में जाना जाता है, ये देन माननीय कांशीराम साहब और बहन मायावती की है। साथियों, मायावती जी ने जब 10 नए जिलों के नाम बनाए, जब सभी हेडक्वार्टर पर जितने भी डिस्ट्रिक्ट हेडक्वार्टर हैं उन पर लिखा हुआ मिलेगा गौतम बुद्ध नगर,
महामाया नगर, अंबेडकर नगर, छत्रपति साहू फुले नगर, जब डीएम का ट्रांसफर होता है और ट्रांसफर लेटर आता है और डीएम जब घर शाम को जाता है, उसकी पत्नी पूछती है जी आज तुम्हारा ट्रांसफर हो गया, हमको भी बता दो कहाँ हुआ है। अरे मेरा ट्रांसफर तो अंबेडकर नगर हो गया। वैसे ही एसएसपी का ट्रांसफर होता है, उसकी पत्नी पूछती है तुम्हारा ट्रांसफर कहाँ हो गया। अरे मेरा ट्रांसफर तो जो मायावती ने नया जिला बनाया है छत्रपति साहू फुले नगर हो गया। यही तो इतिहास है, सभी डिस्ट्रिक्ट हेडक्वार्टर पर लिखा मिलेगा। जब बस चलती है, लारी चलती है, उसमें कोई पैसेंजर आता है, कंडक्टर के पास पहुंचता है, वो कहता है एक टिकट बनाना, जरा एक टिकट निकालना। कहाँ जाओगे भाई? अंबेडकर नगर जाऊंगा। अपने आप नाम आ गया। यही तो इतिहास है, ये इतिहास बहन मायावती ने उजागर किया है। हमारे दो दुश्मन बड़े बड़े, पहला दुश्मन कांग्रेस, दूसरा दुश्मन भारतीय जनता पार्टी। हमारे लिए, हमारे समाज के लिए एक नागनाथ है तो दूसरा सांपनाथ है, किंतु कांशीराम जैसे नेवला नाथ जो पैदा होकर के नागनाथ का भी सफाया कर दिया, सांपनाथ का भी सफाया कर दिया। साथियों, इसी प्रकार से हम लोगों को पूरे देश में कांग्रेस का सफाया करना है, जो हमारा नंबर वन का दुश्मन है, और नंबर टू का जो दुश्मन है बीजेपी, उसका भी सफाया करना है। और सफाया अपने आप हो जाएगा जब सब समाज में भाईचारा पैदा होगा, जब सब समाज के हमारे पदाधिकारी लीडर इधर बैठे हुए हैं, यही खत्म करेंगे कांग्रेस को, यही खत्म करेंगे बीजेपी को, और आप खत्म करोगे बीजेपी और कांग्रेस को, जैसे हमने उत्तर प्रदेश में किया है साथियों। और हमारे बिना कोई भी सरकार नहीं बना पाएगा। कांग्रेस भी हमारी तरफ देखेगी, बीजेपी भी हमारी तरफ देखेगी। सोनिया जी कहेंगी, मायावती जी मैं तो प्रधानमंत्री बनते बनते रह गई, मेरे बेटे राहुल को आशीर्वाद दे दो। अंडमानी जी कहेंगे, मायावती जी अटल जी तो तीन तीन बार बन गए, आवाज बैठ जाएगी, मेरा एक बार भी नंबर नहीं आया, मेरे आशीर्वाद दे दो। मायावती जी कहेंगी, भारतीय संस्कृति में बड़े छोटों को आशीर्वाद देते हैं, चाहे तो तुम दे दो आशीर्वाद, तुम दे दो चलेगा। इसलिए साथियों, मैं दावे से कह रहा हूँ, भारत की मजबूरी होगी मायावती जरूरी होगी, देश की प्रधानमंत्री होगी। ಸ್ವಾಭಿಮಾನ ಹಾದಿಯಲ್ಲಿ ಸ್ವಾವಲಂಬಿ ಮಾರ್ಗದಲ್ಲಿ, ಸ್ವಾಭಿಮಾನ ಹಾದಿಯಲ್ಲಿ ಸ್ವಾವಲಂಬಿ ಮಾರ್ಗದಲ್ಲಿ, ನೊಂದು ಬೆಂದರು ನಮ್ಮ ಕಾಂಚಿರಾಮರು, ನೊಂದು ಬೆಂದರು ನಮ್ಮ ಕಾಂಚಿರಾಮರು, ನೀವೇ ನಮ್ಮ ಅರಸು ಬಹುಜನರ ಹರಸು, ನೀವೇ ನಮ್ಮ ಅರಸು ಬಹುಜನರ ಹರಸು, ಮರೆಯಲಾರೆವೋ ತಂದೆ ಮರೆಯಲಾರೆವೋ, ದಿನವು ನಿಮ್ಮ ನೆನೆಯದೆ ನಾವು ಬದುಕಲಾರೆವೋ, ಮರೆಯಲಾರೆವೋ ತಂದೆ ಮರೆಯಲಾರೆವೋ, ದಿನವು ನಿಮ್ಮ ನೆನೆಯದೆ ನಾವು
ಪುರುಷನಾದೆ ಸ್ವಾರ್ಥರಹಿತ ಆತ್ಮಬಲ ತತ್ವಜ್ಞಾನಿಯಾದೆ ಮಾನವೀಯತೆಯ ಮೆರೆದು ಮಹಾಪುರುಷನಾದೆ ಸ್ವಾರ್ಥರಹಿತ ಆತ್ಮಬಲ ತತ್ವಜ್ಞಾನಿಯಾದೆ ಮನೆಯ ಮಠವ ತೊರೆದು ದುಡಿದ ಆ ನಿಮ್ಮ ನೋವಲಿ ಚಿರವಾದ ನೆನಪು ಇಂದು ಬಹುಜನರ ಉಸಿರಲಿ ಕುರುಡಾದ ಬಹುಜನಕ್ಕೆ ಸೂರ್ಯೋದಯ ನೀನು ಬರಡಾದ ಬದುಕಿನಲಿ ಆ ನೀಲಿಬಾನು ಮರೆಯಲಾರೆವೋ ತಂದೆ ಮರೆಯಲಾರೆವೋ ಉಸಿರಿರುವ ತನಕ ನಿಮ್ಮ ಮರೆಯಲಾರೆವೋ ಮರೆಯಲಾರೆವೋ ತಂದೆ ಮರೆಯಲಾರೆವೋ ಉಸಿರಿರುವ ತನಕ ನಿಮ್ಮ ಮರೆಯಲಾರೆವೋ ಸ್ವಾಭಿಮಾನ ಹಾದಿಯಲ್ಲಿ ಸ್ವಾವಲಂಬಿ ಮಾರ್ಗದಲ್ಲಿ ಸ್ವಾಭಿಮಾನ ಹಾದಿಯಲ್ಲಿ ಸ್ವಾವಲಂಬಿ ಮಾರ್ಗದಲ್ಲಿ ನೊಂದು ಬೆಂದರು ನಮ್ಮ ಕಾಂಕ್ಷಿ ರಾಮರು ನೊಂದು ಬೆಂದರು ನಮ್ಮ ಕಾಂಕ್ಷಿ ರಾಮರು ಚಂದ್ರನಾದೇ ಹಗಲು ಇರುಳು ಎನದೆ ನಮಗೆ ದಾರಿ ದೀಪವಾದೆ ಜ್ಞಾನಯೋಗಿ ರಾಜಯೋಗಿ ಸೂರ್ಯಚಂದ್ರನಾದೇ ಹಗಲು ಇರುಳು ಎನದೆ ನಮಗೆ ದಾರಿ ದೀಪವಾದೆ ನಿಸರ್ಗದ ತಂಪು ಗಾಳಿ ಆ ನಿಮ್ಮ ಸಾಧನೆ ಬಹುಜನರು ಮೇಲೇಳಲು ಅದುವೇ ನಮಗೆ ಪ್ರೇರಣೆ ಭೀಮರಥವ ಮುಂದೆ ಎಳೆಯಲು ಶಪಥ ಮಾಡುತ್ತಿಹೆವು ಬಲಿದಾನದ ಬವಣೆಯನು ಮುಡುಪಾಗಿ ಇಡುವೆವು ನಿಮ್ಮಾಣೆವೋ ತಂದೆ ಮರೆಯಲಾರೆವೋ ದೇಶ ಆಳು ನಿಮ್ಮ ಕನಸ ಮರೆಯಲಾರೆವೋ ನಿಮ್ಮಾಣೆವೋ ತಂದೆ ಮರೆಯಲಾರೆವೋ ದೇಶ ಆಳು ನಿಮ್ಮ ಕನಸ ಮರೆಯಲಾರೆವೋ ಸ್ವಾಭಿಮಾನ ಹಾದಿಯಲ್ಲಿ ಸ್ವಾವಲಂಬಿ ಮಾರ್ಗದಲ್ಲಿ ಸ್ವಾಭಿಮಾನ ಹಾದಿಯಲ್ಲಿ ಸ್ವಾವಲಂಬಿ ಮಾರ್ಗದಲ್ಲಿ ನೊಂದು ಬೆಂದರು ನಮ್ಮ ಕಾಂಕ್ಷಿ ರಾಮರು ನೊಂದು ಬೆಂದರು ನಮ್ಮ ಕಾಂಕ್ಷಿ ರಾಮರು